ಬಿಗ್ ಬಾಸ್ ಇವತ್ತಿನ ಹೈಲೈಟ್. ಹತ್ತಿಯಾಗಿ ತಾಟದಲ್ಲಿ ಗಾಯಗೊಂಡ ದಿವ್ಯ. ಹೌದು, ಗೊಂಬೆ ಟಾಸ್ಕ್ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಸೊ ಗೊಂಬೆ ತಯಾರಿಸಲು ಹತ್ತಿ ಬೇಕು. ಹಾಗೆ ಕಾಲಕಾಲಕ್ಕೆ ಬಿಗ್ ಬಾಸ್ ಹತ್ತಿಯನ್ನು ಕಲಿಸ್ತಾರೆ. ಆ ಟೈಮ್ನಲ್ಲಿ ಹತ್ತಿ ಸಂಗ್ರಹಿಸುವಾಗ ಎರಡು ಟೀಮ್ಗಳ ಕಿತ್ತಾಟದಿಂದ ದಿವ್ಯ ಅವರಿಗೆ ಕಾಲಿಗೆ ಗಾಯವಾಗಿದೆ. ಇದರಿಂದ ಸ್ವಲ್ಪ ಟೈಮ್ ಬಿಗ್ ಬಾಸ್ ದಿವ್ಯ ಅವರಿಗೆ ರೆಸ್ಟ್ ಕೊಟ್ಟಿದ್ದಾರೆ. ಆದರೆ ದಿವ್ಯ ಅವರು ಟಾಸ್ಕನ್ನು ಮುಂದುವರಿಸಿದ್ದಾರೆ. ಗೊಂಬೆಗೆ ಕಣ್ಣು ಜೋಡಿಸುವುದು ಹಾಗೆ ಗೊಂಬೆ ತಯಾರಿಸುವುದು ಜವಾಬ್ದಾರಿಯನ್ನು ದಿವ್ಯ ಹಾಗೂ ದೀಪಿಕಾ ದಾಸ್ ಅವರು ವಹಿಸಿಕೊಂಡಿದ್ದಾರೆ. ಉಳಿದ ರೂಪೇಶ್ ಶೆಟ್ಟಿ, ರೂಪೇಶ್ ರಾಜಣ್ಣ, ಅರುಣ್ ಸಾಗರ್ ಹಾಗೆ ವಿನೋದ್ ಗೊಬ್ಬರ್ಗಲ ಹತ್ತಿ ಸಂಗ್ರಹಿಸಿ ಅದನ್ನು ರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಈ ವಾರದ ಟಾಸ್ಕ್ನಲ್ಲಿ ಕಿತ್ತಾಟ ಜೊತೆಗೆ ಜಗಳವೂ ಆಗಿದೆ. ಹೌದು, ರಾಕೇಶ್, ಆರ್ಯವರ್ಧನ್ ಗುರುಜಿ ಹಾಗೂ ಪ್ರಶಾಂತ್ ಸಂಬರ್ಗಿ ಈ ಮೂವರು, ರೂಪೇಶ್ ಶೆಟ್ಟಿ, ವಿನೋದ್ ಹಾಗೆ ರೂಪೇಶ್ ರಾಜಣ್ಣ ನಡುವೆ ಕಿತ್ತಾಟ ಶುರುವಾಗಿದೆ. ಸೊ ನೋಡುವ ಈ ಕಿತ್ತಾಟದಲ್ಲಿ ಟಾಸ್ಕನ್ನು ಯಾವ ಟೀಮ್ ಅತಿ ಹೆಚ್ಚು ಗೊಂಬೆಗಳನ್ನು ತಯಾರಿಸುತ್ತಾರೆ ಅಂತ. ಸೊ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾವ ಟೀಮ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.